ನಾನು ಯಾವ್ದಾದ್ರು ಒಂದು ವಿಷಯ ಕೈಯಿಟ್ರೆ ಆ ಕೆಲಸ ಮುಗಿಸಿ ಈ ಸಕ್ರಿಯ ವಾಪಸ್ ಬರೋದು. ಜೊತೆಗೆ ನೋಡು, ಗುಂಡನ್ನು ತಂದಿದ್ದೀನಿ, ಬನ್ನಿ. ಹೌದು, ದುಡ್ಡೆಲ್ಲ ಎಣಿಸೋದಲ್ಲ, ಎಷ್ಟಿದೆ? 10 ಕೋಟಿ ಕರೆಕ್ಟ್ ಆಗಿದೆ. ಹಾಗಾದ್ರೆ ನಾನು ಪಾರ್ಟಿನ ಕರಿತೀನಿ. ಈ ಕ್ಷಣದಿಂದನೇ ಡೀಲ್ನ ಪ್ರಾರಂಭ ಮಾಡೋಣ. ಹ್ಞೂ, ಶುರು ಮಾಡೋಣ. ಹ್ಞೂ, ಅದೇನೇ ಸೇಫ್ ತಗೋ, ಇಡ್ಕೋ. ಹ್ಞೂ, ನಾಳೆ ಬೆಳಿಗ್ಗೆ ಕ್ಯಾಶ್ ಜೊತೆ ಅವ್ರು ಬರ್ತಾರೆ, 8 CR ಜೊತೆ. 8 CR? ಮಿಕ್ಕಿದ 2 ಕೋಟಿ ನೀವು ಸೇಫ್ ಆಗಿರೋದಕ್ಕೋಸ್ಕರ ಅವ್ರು ತಗೊಳ್ತಾ ಇರೋ ರಿಸ್ಕು. ನಿಮ್ಗೆ ಅವ್ರು ಕೊಡ್ತಾ ಇರೋ ಆ ದುಡ್ಡನ್ನ ನೆಕ್ಸ್ಟ್ ಮಿನಿಟ್ಲಿಂದ ನೀವು ಅದನ್ನು ಖರ್ಚು ಮಾಡ್ಬೋದು, ಆದ್ರೆ ಈ ದುಡ್ಡನ್ನ ಅವ್ರು ಬದಲಾಯಿಸೋಕೆ ಅವ್ರಿಗೆ ಟೈಮ್ ಆಗುತ್ತೆ. ನಮಗಿರೋ ಪರಿಸ್ಥಿತಿಲಿ ನಮ್ಗಿದ್ ಬಿಟ್ರೆ ಬೇರೆ ದಾರಿ ಇಲ್ಲ. ಜಾಸ್ತಿ ಲಾಭನ ಎದುರು ನೋಡಿದ್ರೆ ನಮ್ಮ ಸಿಚುಯೇಷನ್, ಆಮೇಲೆ ನಮ್ಮ ಸೇಫ್ಟಿ, ಅದೆಲ್ಲ ಯೋಚನೆ ಮಾಡಬೇಕು. ಸರಿ, ನಾವಿದನ್ನ ಕನ್ಫರ್ಮ್ ಮಾಡ್ಬಿಡೋಣ. ಟೈಮ್ ಆಯ್ತು, ಅಶ್ವಾಗ್ಲಿಲ್ವಾ? ಎಲ್ಲಾರು ಕೈ ಜೋಡಿಸಿದ್ರೆ ಅಡುಗೆನ ಬೇಗ ರೆಡಿ ಮಾಡ್ಬೋದು, ಬನ್ನಿ. ಆ ಓಮ್ನಿ ಇದುವರೆಗೂ ಕರ್ನಾಟಕ ಚೆಕ್ಪೋಸ್ಟ್ನ ಕ್ರಾಸ್ ಮಾಡಿಲ್ಲ. ಅದು ಚಿನ್ನಕುಲಂ ಚೆಕ್ಪೋಸ್ಟ್ನ ದಾಟಿ ಇವಾಗ 6 ಅವರ್ ಆಗಿದೆ ಸರ್. ಒಂದು ಬೇರೆ ಯಾವುದಾದ್ರೂ ಗಾಡಿಲಿ ಅವರು ಬಾರ್ಡರ್ನ ಕ್ರಾಸ್ ಮಾಡಿರ್ತಾರೆ, ಇಲ್ಲ ಅಂದ್ರೆ ಬಾರ್ಡರ್ ಪಕ್ಕದ ಸ್ಟೇಟಲ್ಲಿ ಅವರು ಉಳ್ಕೊಂಡಿರ್ಬೋದು. ಅವಾಗ ಅವನ ಕಂಡಿಡಿಯಕ್ಕೆ ಚಾನ್ಸ್ ಇದೆಯಲ್ವಾ ಸರ್? ಎಸ್. ಗೆಟ್ ರೆಡಿ. ಎಸ್, ಕಮಾನ್ ಕಮಾನ್, ಎಸ್ ಕಮಾನ್. ಇದು ನಿನಗೆ. ದೆನ್ ಚೀರ್ಸ್. ಗ್ಯಾಸ್ ಖಾಲಿ ಆಗೋಯ್ತು ಅನ್ಕೊಂತ. ಓ, ಅದನ್ನ ಮರ್ತ್ಬಿಟ್ಟೆ, ಚಿಂತೆ ಮಾಡ್ಬಿಡಿ, ಸ್ಟಾಕ್ ಇದೆ, ಆಚೆ ಇದೆ, ನಾವು ಹೋಗಿ ತಗೊಂಬರೋಣ. ಎಸ್. ಅಂಕಲ್. ಎಸ್. ಸುತ್ತಿ ಬಳಸದೆ ಹೇಳ್ತೀನಿ, ನಾನೇನಾದರೂ ಡಬಲ್ಗೆ ಮಾಡಿದ್ರೆ ನೀವು ನನ್ನ ಜೊತೆ ಇರ್ತೀರಾ? ಅರ್ಥ ಆಗ್ಲಿಲ್ವೇ? ಈ ದುಡ್ಡಿನ ವಿಷಯದಲ್ಲಿ ಅವರಿಬ್ಬರನ್ನ ಅವಾಯ್ಡ್ ಮಾಡಿಬಿಟ್ಟು ನಮ್ಮಿಬ್ಬರ ನಡುವೆ ಒಂದು ಡೀಲ್, ಏನು ಹೇಳ್ತೀರಾ?
ನಿಮಗೆ ಓಕೆ ಅಂದ್ರೆ ಈ ದುಡ್ಡನ್ನ ನಾವಿಬ್ರು ಮಾತ್ರನೇ ಶೇರ್ ಮಾಡ್ಕೊಳ್ಳೋಣ, ಓಕೆನಾ? ಏನೇ ಆದರೂ ಅವರೆಲ್ಲ ನಿನ್ನ ಫ್ರೆಂಡ್ಸ್ ಅಲ್ವಾ? ಅದೆಲ್ಲ ಸರಿನೇ, ಆದರೆ ಐದು ಭಾಗಗಳಾಗಿ ಶೇರ್ ಮಾಡಿದ್ರೆ ನಾನು ಅನ್ಕೊಂಡ ಎಷ್ಟೋ ವಿಷಯಗಳನ್ನ ಮಾಡೋಕ್ಕಾಗಲ್ಲ. ಅವಾಗ ಅವ್ರಿಗೆಲ್ಲ ಕೊಂದು ಬಿಡೋಣ. ರಕ್ತ ಜೊತೆ ಆಡೋ ಆಟಕ್ಕೆ ನಾನು ನಿಂತ್ಕೊಳ್ಳಲ್ಲ. ರಕ್ತದಲ್ಲಿ ಆಟ ಆಡೋದೆಲ್ಲ ನಾನು ನೋಡ್ಕೊಳ್ತೀನಿ. ದುಡ್ಡಿನ ಅವಶ್ಯಕತೆ ನನಗೂ ಇದೆ, ಆದರೆ ಅವರನ್ನ ಇಲ್ದೇ ಇರೋ ಹಾಗೆ ಮಾಡೋದಕ್ಕೆ ನಾನು ರಿಸ್ಕ್ ತಗೊಳ್ಳಲ್ಲ. ಅಯ್ಯೋ ಬೇಡ, ನೀವು ಜೊತೇಲಿ ಇದ್ರೆ ಸಾಕು, ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ. ಹ್ಞೂ, ಡೀಲ್ ಡೀಲ್, ಓಕೆ. ಏಯ್, ನೀನು ಈ ಚಿಕನ್ನ ಕಟ್ ಮಾಡು. ಹಾಂ. ಅಂಕಲ್, ಚಾಕು ಎಲ್ಲಿ? ಇಲ್ಲ, ಚಿಕನ್ ಕಟ್ ಮಾಡಬೇಕು. ಚಾಕುನ ಶಾರ್ಪ್ ಆಗಿದೆ, ಹುಷಾರು. ನಾನು ಈಗಲೇ ಬರ್ತೀನಿ. ಏನು ತುಂಬಾ ಯೋಚನೆ ಮಾಡ್ತಾ ಇದ್ದೀಯಾ? ಏನೂ ಇಲ್ಲ. ಹೇಳ್ತೀನಿ ಆದ್ರೆ ತಪ್ಪಾಗಿ ತಿಳ್ಕೊಬೇಡ, ಹುಚ್ಚುಚ್ಚು ತಡೆ ನಡ್ಕೋಬೇಡ. ಏನು? ನೀನ್ ಇಲ್ಲಿಂದ ಜೀವಂತವಾಗಿ ಹೇಗೆ ಹೊರಗಡೆ ಹೋಗ್ಬೇಕು ಅಂತ ಸ್ವಲ್ಪ ಸರಿಯಾಗಿ ಯೋಚನೆ ಮಾಡು. ಜೊತೆಲೇ ಇದ್ಕೊಂಡು ನಿನಗೆ ದ್ರೋಹ ಮಾಡಿದ್ರೆ ಅವರು ನೀನ್ ಸುಮ್ಮನೆ ಬಿಡ್ತೀಯ? ಬಿಡೋದಿಲ್ಲ. ಒಂದು ಫ್ರೆಂಡ್ಶಿಪ್ ಅಲ್ಲೋ ಒಂದು ಬಿಸ್ನೆಸ್ ಅಲ್ಲೋ ದ್ರೋಹ ಇರ್ಕೊಡುದು ಅಲ್ವಾ? ಆದ್ರೆ ಆತರ ಒಂದು ಸಿಚುಯೇಷನ್ ನಿಮ್ಮ ಮೂರು ಜನರ ಮಧ್ಯೆ ಬಂದ್ರೆ ಅದು ಅವರಾತರ ಇಲ್ಲ, ಅವ್ರ ಆತರ ಮಾಡೋದಿಲ್ಲ. ನೀನ್ ಆತರ ಮಾಡೋಲ್ಲ, ಓಕೆ. ಆದ್ರೆ ಅವರುಗಳು ಪ್ಲಾನ್ ಮಾಡಿರೋದು ಜೊತೆಗಿರೋರ್ನ ಇಲ್ಲ ಅನ್ಸಿ ದುಡ್ಡನ್ನ ನನ್ನ ಜೊತೆ ಶೇರ್ ಮಾಡ್ಕೊಳ್ಳೋದು. ಈಗ ನಾನು ಅವ್ರಿಗೆ ಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರಿಬ್ರು ಅವ್ರವ್ರ ಐಡಿಯಾಸ್ಗಳನ್ನ ಬೇರೆ ಬೇರೆಯಾಗಿ ನನ್ನ ಹತ್ರ ಹೇಳಿದ್ರು. ಆದರೆ ಕೆಲಸ ಮುಗಿದ ಮೇಲೆ ಜೊತೆಲಿರೋರನ್ನ ಇಲ್ಲದೆ ಇರೋ ರೀತಿನೂ ಮಾಡ್ತಾರೆ. ಇಂಥವ್ರ ಜೊತೆ ನಾನು ಯಾವ ರೀತಿ ಇರಲಿ ಅಂತ ಗೊತ್ತಾಗ್ತಿಲ್ಲ. ಎಲ್ಲ ಮುಗಿದ ಮೇಲೆ ನನ್ನನ್ನು ಮುಗಿಸ್ಬೇಕು ಅಂತ ಇವರು ಪ್ಲಾನ್ ಮಾಡಿದ್ರೆ ಏನು ಹೇಳ್ತೀಯ? ನಾನು ನಿನ್ನ ನಂಬೋದು ಅನ್ಕೊಳ್ತೀನಿ, ಅದನ್ನೇ ನಿನ್ನ ಹತ್ರ ಹೇಳಿದೆ. ನಾನು ಯೋಚನೆ ಮಾಡಿ ನೋಡಿದಾಗ ನಿನಗೆ ಒಂದೇ ಒಂದು ದಾರಿ ಇದೆ, ನಿನ್ನನ್ನು ಮುಗಿಸೋಕ್ಕೆ ಅವ್ರು ಪ್ಲಾನ್ ಮಾಡಿದ್ದಾರೆ. ಅದಕ್ಕೆ ಮೊದಲು ನೀನೇ ಅವ್ರನ್ನ ಮುಗಿಸ್ಬೇಕು. ಒಂದಂತೂ ಸತ್ಯ, ಅವರಿಬ್ಬರ ಸಾವು
ಯಾವ ಗಳಿಗೆಯಲ್ಲಿ ಬೇಕಾದರೂ ಇಲ್ಲಿ ನಡಿಬೋದು. ಹುಷಾರಾಗಿರು, ಬಿ ಅಲರ್ಟ್. ಸ್ಲಿಪ್ಪಾಗಿ ಕೆಳಗ್ ಬಿದ್ದಾಗ ಚಾಕು ಕೈ ಕುಯ್ಕೊಂಡ್ಬಿಡ್ತು. ಕತ್ ಮೇಲೆ ಬೀಳ್ಲಿಲ್ವಲ್ಲ, ಅದೇ ಸಂತೋಷ. ಬಾ, ಔಷಧಿ ಹಚ್ತೀನಿ ಬಾ. ಸ್ವಲ್ಪ ಹೊತ್ತು ನಿನ್ ಕೈ ಅಲ್ಲಾಡಿಸ್ಬೇಡ. ಏನು ತೊಂದರೆ ಇಲ್ಲ, ರೆಸ್ಟ್ ಮಾಡಲಿ. ನಾವು ಹೋಗಿ ಫುಡ್ ರೆಡಿ ಮಾಡೋಣ, ಬನ್ನಿ. ಸರಿ, ತಗೊಳ. ಉಮರ್ ನೀರ್ ಬೇಕು ಅಂತ ಕೇಳ್ದ. ಹತ್ತು ಕೋಟಿ ಹಣ ಇದೆ ಅಂದ್ಮೇಲೆ ಬುದ್ಧಿ ನಿನಗ್ ಮಾತ್ರ ಅಲ್ಲ, ಅವ್ರಿಗೂ ಇದೆ. ನೀರು. ಕಿಚನ್ ಅಲ್ಲಿ ತುಂಬಾ ಕೆಲಸ ಇದೆ, ಶರ್ಟ್ ಹಾಕೊಂಡ್ರೆ ಕೆಲಸ ಆಗೋದೇ ಇಲ್ಲ. ಲೇ, ನೀನ್ ಸ್ವಲ್ಪ ರೆಸ್ಟ್ ತಗೊಳ್ಳೋ, ಬಾ ನಾವು ಹೋಗೋಣ. ಕಮಾನ್, ಮೂರು ಪಿಗ್ಗು ಮಿಕ್ಕಿದೆ, ಒಟ್ಟಿಗೆ ಫುಲ್ ಬಾಟ್ಲು ಖಾಲಿ.
ಏನಾಯ್ತು, ನಿನ್ನ ಐಡಿಯಾ ವರ್ಕೌಟ್ ಆಗ್ತಿದ್ಯಾ? ನಾಳೆ ಬೆಳಿಗ್ಗೆವರೆಗೂ ಟೈಮ್ ಇದೆಯಲ್ಲ. ಟೈಮ್ ಇದೆ ಅಂತ ಕಾಯ್ಕೊಂಡಿರೋದ್ರ ಬದಲು ಇರೋ ಟೈಮ್ ಉಪಯೋಗಿಸ್ಕೊಳ್ಳೋದು ಬುದ್ಧಿವಂತರ ಲಕ್ಷಣ. ಕೂತ್ಕೋ. ತಗೋ. ಯಾಕೆ ಯಾರು ಏನು ತಿಂತಾನೆ ಇಲ್ಲ? ಸರ್, ಇಲ್ಲಿಂದ 1 ಕಿಲೋಮೀಟರ್ ಮುಂದೆ ಹೋದ್ರೆ ಒಂದು ಬೈಪಾಸ್ ಇದೆ ಅಂತ ಸರ್. ರೋಡ್ ಸ್ವಲ್ಪ ಸರಿ ಇಲ್ಲ, ಆದ್ರೆ ಅಲ್ಲಿಂದ ಹೋದ್ರೆ ಚಿನ್ನಕೊಲಂಗೆ ಬೇಗ ತಲುಪ್ತೀವಿ ಸರ್. ಅಷ್ಟೊತ್ತಲ್ಲಿ ನೈಟ್ ಆಗಿರುತ್ತೆ, ಕತ್ಲಾದ್ಮೇಲೆ ಆ ರೂಟ್ ಅಲ್ಲಿ ಟ್ರಾವೆಲ್ ಮಾಡೋದ್ ಕಷ್ಟ. ಒಂದ್ ವೇಳೆ ನೀವ್ ಹೇಳಿರೋ ತರ ಅವರಲ್ಲಿ ಕ್ಯಾಂಪ್ ಹಾಕಿದ್ರೆ ನಾಳೆ ಅನ್ನೋ ಒಂದಿನ ಮುಗಿಯೋದ್ರೊಳಗೆ ಅವ್ರು ನಮ್ ಕೈಗೆ ಸಿಕ್ಬಿಡ್ತಾರೆ.